ಅವರ ಸಿನಿಮಾನೇ ಮೂರ್ ದಿವಸದಿಂದ ರಿಲೀಸ್ ಆಗುತ್ತೆ, ಅದು ಮೂರ್ ದಿವಸದಿಂದ ಹೌಸ್ಫುಲ್ ಆಗುತ್ತೆ, ಬೇರೆ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ, ಇದಕ್ಕೇನಂತೀರಿ? ಏನ್ ಹೇಳೋದು ಸರ್, ಗೊತ್ತಿಲ್ಲ. ಅಂದ್ರೆ ಒಂದೇನಂತ ಹೇಳಿದ್ರೆ, ಒಂದ್ ವಿಷಯ ನಿಜ, ಆ ದರ್ಶನ್ ಸರಿಗಿರುವಂತ ಫ್ಯಾನ್ಸ್ ಅಂದ್ರೆ ಅದು ಯಾವ ರೀತಿ ಅಂತ ನಮಗೆ ಅದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ ಬರಲ್ಲ. ನೀವ್ ಎಷ್ಟೇ ದುಡಿದ್ರು, ಎಷ್ಟೇ ಒಳ್ಳೆ ಸಿನಿಮಾ ಕೊಟ್ಟರು, ಏನೇ ಮಾಡಿದ್ರು ಅದನ್ನ ನೀವು ಗಳಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಹೇಗೆ ಅಂತ ಅದು ಫಾರ್ಮುಲಾ ಗೊತ್ತಿಲ್ಲ. ಸೊ ಜನರ ಮನಸ್ಸಲ್ಲಿ ಏನಾಗ್ತಿದೆ, ಅವ್ರು ಯಾಕೆ ಆ ಸಿನಿಮಾ ನೋಡ್ತಾ ಇದಾರೆ, ಯಾಕೆ ಬೇರೆ ಸಿನಿಮಾ ನೋಡ್ತಾ ಇಲ್ಲ, ಅದು ನಂಗೆ ಅರ್ಥನೇ ಆಗ್ತಿಲ್ಲ. ಬಟ್ ಐ ಥಿಂಕ್ ನಾವು ಕೊಟ್ಟಿದ್ದಲ್ಲ, ಸೊ ದೇವ್ರು ಕೊಟ್ಟಿದ್ದು. ಸೊ ಲೆಟ್ ಹಿಮ್ ಸೆಲೆಬ್ರೇಟ್. ಬಟ್ ಒಂದಂದರೆ, ಒಂದು ವೇಳೆ ಅವರಿಂದ ತಪ್ಪಾಗಿದ್ರೆ ಇಷ್ಟೊತ್ತಿಗೆ ಅವ್ರು ತುಂಬ ತಿದ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ. ಯಾಕಂದರೆ ಒಬ್ಬಂಟಿಯಾಗಿ ಒಬ್ರು ನಿಂತಾಗ ಅದು ಕಾಡುತ್ತೆ, ಒಂದು ಜೀವ ಹೋಗಿದ್ದಲ್ವ. ಅಂದರೆ ನನಗೆ ಇನ್ನೊಂದು ವಿಷಯ ಹೇಳಬೇಕು ಸರ್, ಎಷ್ಟೋ ಸಲ ನಾವು ಗಾಡೀಲಿ ಹೋಗಬೇಕಾದ್ರೆ ಯಾರೋ ಒಬ್ರು ಓವರ್ಟೇಕ್ ಮಾಡಿದ ತಕ್ಷಣ ಹೊಡೆದು ಬಿಡಬೇಕು ಅವನು ಅಂತ ನಮಗೆ ಬರುತ್ತೆ. ಈವನ್ ದಟ್ ಈಸ್ ಕ್ರೈಮ್, ಅಂದರೆ ಈವನ್ ಅದು ಕ್ರೌರ್ಯನೇ. ಬಟ್ ನಮ್ಮೊಳಗೆ ಎಲ್ಲೋ ಒಂದು ಕಡೆ ಆ ಕ್ರೌರ್ಯ ಸ್ಟ್ರಾಂಗ್ ಆಗಿ ಕೂತಿದೆ. ನಾವು ಅಂದರೆ ನನಗೆ ಅನಿಸುತ್ತೆ ಎಷ್ಟೋ ಸಲ, ಅಂದರೆ ಅವ್ರು ಮಾಡಿದ ತಪ್ಪಾದ್ರೆ ನೀನು ಅನ್ಕೋತಾ ಇರೋದೇನು, ತಪ್ಪು ತಾನೆ, ಹೊಡೆಯಬೇಕು, ಮುಗಿಸ್ಬೇಕು, ಅವ್ನ ಕೆರಿಯರ್ ಹಾಳು ಮಾಡಬೇಕು, ಅವ್ನ ಲೈಫ್ ಹಾಳು ಮಾಡಬೇಕು, ನಮ್ಮೆಲ್ಲರಲ್ಲಿರುವಂಥ ಒಂದು ಕಾನ್ಸ್ಟೆಂಟ್ ಥಾಟ್ಗಳು, ಈ ಥಾಟ್ಗಳೇ ಆ್ಯಕ್ಚುಲಿ ಕ್ರೌರ್ಯ ಕಾರಣ ಆಗೋದು. ನಾವು ಒಳ್ಳೆಯವರಾಗೋ ಪ್ರಯತ್ನ ಬಿಟ್ಟು ಪಡಬೇಕ್ಬಿಟ್ರೆ ಇನ್ನೊಬ್ಬ ಏನೋ ಕ್ರೌರ್ಯ ಮಾಡಿದನನ್ನೋ ಕಾರಣಕ್ಕೋಸ್ಕರ ಅದನ್ನ ತೋರಿಸಿ ನಾನು ಒಳ್ಳೆಯವನು ಅಂತ ಅನ್ಸ್ಕೋಬಾರ್ದು. ಅಂದರೆ ನನ್ನ ಮೈಯಲ್ಲಿ ಗಲೀಜಿದೆ, ಒಬ್ಬ ಜಾಸ್ತಿ ಗಲೀಜಾಗಿದೆ ಅನ್ನೋ ಕಾರಣಕ್ಕೆ ನಾನು ಕ್ಲೀನ್ ಅಂತ ಅಂದ್ಕೊಳ್ಳೋದು ಅದು ಕ್ಲೀನ್ ಅಲ್ಲ ಅನಿಸುತ್ತೆ. ಇದು ಎಲ್ರಿಗೂ ಒಂದು ಪಾಠ, ನನಗೂ ಒಂದು ಪಾಠ. ಅಂದರೆ ಯಾಕೆ ನಾವಿಷ್ಟು ಯಾಕೆ ಈ ರೀತಿ ಯೋಚನೆ ಮಾಡ್ತೀವಿ, ಯಾಕೆ ಈ ಕ್ರೌರ್ಯಗಳನ್ನು ಮಾಡ್ತೀವಿ ಅನ್ನೋದು ಒಂದು ಪಾಠ. ಐ ಥಿಂಕ್ ಎಲ್ಲರೂ ಕೂಡ ಇದರಿಂದ ತಿದ್ಕೋತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ದರ್ಶನ್ ಸರ್ ಏನಾದರೂ ಇದರಲ್ಲಿ ಪಾಲಾಗಿದ್ರೆ ಅಫ್ಕೋರ್ಸ್ ಅವರು ಅದನ್ನು ಖಂಡಿತ ತಲೆಗೆ ಹೋಗಿ ಹೋಗುತ್ತೆ, ಖಂಡಿತ ಆ ನೋವನ್ನು ಅನುಭವಿಸಿ ಅನುಭವಿಸ್ತಾರೆ. ಬಟ್ ಒಂದು ಜೀವ ಹೋಯಿತು, ಅದು ಒಂದು ಚಿಕ್ಕ ಮಗು ಬರಬೇಕಾದ ತಂದೆಯ ಜೀವ ಹೋಯಿತು ಅನ್ನೋದು ತುಂಬ ಖೇದಕರ ಅಷ್ಟೆ.